ಶಿವಮೊಗ್ಗ ನಗರದ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೋನಾ ಲಾಕ್ಡೌನ್ ಕರ್ಫ್ಯೂ ಇರುವುದರಿಂದ ನಗರದಲ್ಲಿ ಎಲ್ಲಾ ಹೋಟೆಲ್ಗಳು ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು ಇಂತಹ ಸಂದರ್ಭದಲ್ಲಿ ನಗರ ಭಾಗಗಳಲ್ಲಿ ಇರುವ ನಿರ್ಗತಿಕರಿಗೆ ಊಟದ ಪ್ಯಾಕೇಜ್ ಹಾಗೂ ನೀರಿನ ಬಾಟಲ್ಗಳನ್ನು ವಿತರಿಸಲಾಯಿತು ಅಷ್ಟೇ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಮನೆಯಿಂದ ಹೊರಬರಬೇಡಿ ಎಂದು ನಮ್ಮನ್ನು ಎಚ್ಚರಿಸುವ ಪೊಲೀಸರಿಗೆ ತಂಪು ಪಾನೀಯಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಂ ಪ್ರವೀಣ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೆ ರಂಗನಾಥ್ ಹೆಚ್ ಪಿ ಗಿರೀಶ್ ಬಿ ಲೋಕೇಶ್ ಎಸ್ ಕುಮಾರೇಶ್ ಆರ್ ಕಿರಣ್ ಗಗನ್ ಪವನ್ ಇನ್ನಿತರರು ಭಾಗಿಯಾಗಿದ್ದರು ಬರ್ರಿ ಹಳೆದೆಲ್ಲ ಸೇರಿ ನಂದು ಒಟ್ಟು 5,000 ಬರಬೇಕು ಇಂದಷ್ಟು ಬ್ಯಾಲೆನ್ಸ್ ನೋಡ್ಕೊಂಡು ಎಲ್ಲ ಸೇವ್ ಮಾಡ್ತಿರೋದಕ್ಕೆ ಏನ ನಮ್ದು ಇಲ್ಲ ಕೊರೋನಾ ಮಹಾಮಾರಿಯಿಂದ ಇಡೀ ದೇಶನೇ ತತ್ತರಿಸೋಗಿದೆ ಇಡೀ ಜಗತ್ತಿನಾದ್ಯಂತ ಎರಡನೇ ಕೊರೋನಾದ ಅಲೆ ನಿಜಕ್ಕೂ ಸಹ ಇಡೀ ದೇಶದ ಜನ ಬೆಚ್ಚಿ ಬೀಳಿಸುವಂತಾಗಿದೆ ಈಗಾಗಲೇ ಮೊದಲನೇ ಕೊರೋನಾದಲ್ಲೂ ಸಹ ಜನ ಜೀವಗಳನ್ನು ಕಳ್ಕೊಂಡು ಇವತ್ತು ಸಹ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಳದಿಂದ ಇವತ್ತು ಜನ ಭಯಭೀತರಾಗಿದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ನಿರ್ಗತಿಕ ಕುಟುಂಬಗಳು ಲಾಕ್ಡೌನ್ ಆಗಿ ಸರ್ಕಾರಗಳು ಲಾಕ್ಡೌನ್ ಮಾಡಿದ ನಂತರದಲ್ಲಿ ಸರ್ಕಾರಗಳ ಒಂದು ಏನು ಬಡವರು ನಿರ್ಗತಿಕರು ಈ ಕುಟುಂಬಗಳು ಜನಜೀವನ ಮಾಡೋದು ಕಷ್ಟ ಆಗಿದೆ ಅಂಥ ಸಂದರ್ಭದಲ್ಲಿ ಇವತ್ತು ಭಿಕ್ಷಾಟನೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡು ಶಿವಮೊಗ್ಗ ನಗರದ ಸುತ್ತಮುತ್ತ ಪ್ರದೇಶಗಳಲ್ಲಿರುವಂಥ ಇವತ್ತು ತಿನ್ನಕ್ಕೂ ಅನ್ನ ಇಲ್ಲದಂಥ ಕುಟುಂಬಗಳಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಈಗಾಗಲೇ ಕಳೆದ ಬಾರಿನೂ 30 ದಿನಗಳ ಕಾಲ ಆಹಾರ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ಕೊಟ್ಟಿತ್ತು ಅದೇ ನಿಟ್ಟಿನಲ್ಲಿ ನಿನ್ನೆಯಿಂದ ಇವತ್ತು ಸಹ 2 ದಿನಗಳಾಯಿತು ಇನ್ನಿಂದ ನಿರಂತರವಾಗಿ ನಾವು ಅನ್ನದಾಸೋಹ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಅದರ ಜೊತೆಯಲ್ಲಿ ಇವತ್ತೇನು ಕೊರೋನಾ ವಾರಿಯರ್ಸ್ ಆಗಿ ಇವತ್ತು ಪೊಲೀಸ್ ಇಲಾಖೆಯವರು ಸಹ ಇವತ್ತು ಏನು ಕೆಲಸ ಮಾಡ್ತಾರೆ ಅವರಿಗೂ ಸಹ ಇವತ್ತು ಪಾನೀಯ ತಂಪು ಪಾನೀಯ ಕೊಡೋದ್ರ ಮುಖಾಂತರ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಮಿತ್ರರು ನಾಳೆನೂ ಸಹ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಿರಂತರವಾಗಿದೆ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಯಲ್ಲಿ ಇವತ್ತು ಮೊದಲು ಏನು ಹೇಳಬೇಕು ಅಂದರೆ ಇವತ್ತು ನಾವು ನಮಗೆ ನಾವು ರಕ್ಷಣೆ ಮಾಡ್ಕೊಬೇಕನ್ನೋಂಥ ದಿನ ಇವತ್ತಾಗಿದೆ ಇವತ್ತು ನಾವೆಲ್ಲರೂ ಸಹ ಮಾಸ್ಕನ್ನು ಧರಿಸಬೇಕು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊಳ್ಬೇಕು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಈ ಮುಖಾಂತರ ವಾಹಿನಿ ಮುಖಾಂತರ ಹೇಳೋದು ಜೊತೆಯಲ್ಲಿ ಇವತ್ತು ಮಹಾನ್ ಮಹಾವೀರ ಜಯಂತಿಯ ಪ್ರಯುಕ್ತ ಈ ಒಂದು ಮಹಾವೀರ ಸರ್ಕಲ್ನಲ್ಲೂ ಸಹ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಇವತ್ತು ತಂಪು ಪಾನೀಯವನ್ನು ಕೊಡೋದ್ರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ತಗೊಂಡೋಗ್ತಾ ಇದ್ದೀವಿ ಅದೇ ರೀತಿ ನಾಳೆನೂ ಸಹ ನಿರಂತರ ವಾಗಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ನಿರಂತರವಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಕೊಡುವಂತಹ ಕಾರ್ಯಕ್ರಮವನ್ನು ನಿರಂತರ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನಿವತ್ತು ದೇಶಾದ್ಯಂತ ಕೊರೋನಾ ಎರಡನೇ ಅಲೆಯ ವೀಕೆಂಡ್ ಲಾಕ್ಡೌನ್ ಕರ್ಫ್ಯೂ ಜಾರಿಯಲ್ಲಿದ್ದು ಇದೇ ರೀತಿ ನಿನ್ನೆಯಿಂದ ಜಾರಿರುವಂಥ ಇಂಥ ವೀಕೆಂಡ್ ಕರ್ಫ್ಯೂಯಲ್ಲಿ ಹೋಟೆಲು ಮತ್ತು ಅಂಗಡಿ ಮುಂಗಟ್ಟುಗಳು ಮುಚ್ಚಿರುವ ಕಾರಣ ನಿರ್ಗತಿಕರು ಬಡವರಿಗೆ ಇವತ್ತೇನು ಆಹಾರದ ಅವಶ್ಯಕತೆ ಇದ್ದು ಕಳೆದ ವರ್ಷ ಸಹ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ 30 ದಿನಗಳ ಕಾಲ ನಿರಂತರವಾಗಿ ಲಾಕ್ಡೌನ್ನಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂತು
ಅದೇ ರೀತಿ ಇವತ್ತು ನಿನ್ನೆ ಮತ್ತು ಇವತ್ತು ಸಹ ಆಹಾರದ ಅವಶ್ಯಕತೆ ಇರುವಂತವರಿಗೆ ಯುವ ಕಾಂಗ್ರೆಸ್ ನಿಂದ ಮಧ್ಯಾಹ್ನ ಮತ್ತು ರಾತ್ರಿಯ ಎರಡು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮೆಲ್ಲರ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಾಗೂ ಸ್ನೇಹಿತರ ಸಹಕಾರದಿಂದ ಅದರಂತೆ ಇವತ್ತು ನಮ್ಮ ಕೊರೋನಾ ವಾರಿಯರ್ಸ್ ಆದಂತಹ ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆಯಲ್ಲಿ ತಮ್ಮ ಬಿಸಿಲು ಅನ್ನದೆ ತಮ್ಮ ಜೀವವನ್ನು ಅಂಗಿಟ್ಟು ಇವತ್ತು ದುಡಿತನ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಾದಂಥ ಒಂದು ಹಳದಿ ಸೇವೆ ಬಿಸಿಲಿನ ತಾಪಕ್ಕೆ ತಂಪು ಪಾನೀಯಗಳನ್ನು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ಸಹ ಯುವ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಈ ರಾಜ್ಯ ಸರ್ಕಾರದಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಳೋವಂಥದ್ದು ಎರಡನೇ ಅಲೆ ಬಂದಂತಹ ಯಾವುದೇ ಆದಂತಹ ಪೂರಕ ವ್ಯವಸ್ಥೆಗಳಿಲ್ಲದೆ ಇವತ್ತು ಕೊರೋನಾವನ್ನು ನಾವು ಎದುರಿಸುವಂಥ ಭಯಭೀತಿಯಲ್ಲಿದ್ದೀವಿ ದಯವಿಟ್ಟು ಸಾರ್ವಜನಿಕರು ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸರ್ನ ಮಾಡ್ಕೊಬೇಕು ಸಾಮಾಜಿಕ ಅಂತರನ ಕಾಪಾಡಿಕೊಂಡು ನಮ್ಮ ಜೀವ ಯಾಕಂದರೆ ಜೀವ ಇದ್ದರೆ ಜೀವನ ಎಂಬ ಒಂದು ಅರಿವು ನಮ್ಮಲ್ಲಿ ಮೂಡಿದಾಗ ಮಾತ್ರ ನಾವು ಈ ಕೊರೋನಾ ವಿರುದ್ಧ ಹೋರಾಟ ಮಾಡೋಕ್ಕೆ ಸಾಧ್ಯ ಯಾಕಂದರೆ ಸರ್ಕಾರಗಳ ನಿರ್ಲಕ್ಷ್ಯತನದಿಂದ ಇವತ್ತು ಎರಡನೇ ಎಲೆ ಅತಿ ವೇಗವಾಗಿ ಹರಡ್ತಾರಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಯಾಕಂದರೆ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಅಲ್ಲಿರೋಂಥ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ಉಚಿತ ಅಂತ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದ ದೌರ್ಭಾಗ್ಯ ಏನೋ 60 ವರ್ಷಗಳ ರಾಜಕೀಯ ತಿಳುವಳಿಕೆ ಇದ್ದಂಥವರು ಬಡವರ ಪರವಾಗಿಲ್ಲ ಅಂಥದ್ದು ಇವತ್ತು ನಮಗೆ ಶೋಚನೀಯ ಸಂಗತಿ ನಾನು ಮತ್ತೊಮ್ಮೆ ಜನರಲ್ಲಿ ಜಾಗೃತರಾಗಿ ಭಯಪಡಬೇಡಿ ಜೀವ ಇದ್ದರೆ ಜೀವನ ಎಂಬ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ